राज्य राजकारणद मास्ट लीडर राज्य कांग्रेस कट्टाळु सिद्धरामय्य बारी विधानसभा चुनाव कोलारदिंद अखाड़े सज्जा सद्य सिद्धरामय्य स्पर्धे हाईकमांड ग्रीन सिग्नल कोलारदिंद स्पर्धे माडिद्रे विपक्ष नायकन सोलागलिदे अनो विश्लेषणे नडेयता इदे सिद्धरामय्य मने देवते राजकीय बग्गे भविष्य नुडिदिद्दाळे ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿ ಆಗಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಚುನಾವಣೆ ಸ್ಪರ್ಧೆಯೇ ಈಗ ಭಾರಿ ಚರ್ಚೆಯ ವಿಷಯ ಚಾಮುಂಡೇಶ್ವರಿ ಕೃಪೆ ಕೈತಪ್ಪಿ ಬನಶಂಕರಿಯ ಆಶೀರ್ವಾದ ಪಡೆದಿದ್ದ ಸಿದ್ದು ಇದೀಗ ಕೋಲಾರಮ್ಮನ ಕ್ಷೇತ್ರದಲ್ಲಿ ಕಣಕ್ಕಿಳಿಯೋ ಬಗ್ಗೆ ಘೋಷಿಸಿದ್ದಾರೆ ಅದರಿಗ ಸಿದ್ದರಾಮಯ್ಯಗೆ ಕೋಲಾರದ ಅಧಿದೇವತೆಯ ಆಶೀರ್ವಾದ ಸಿಗೋದು ಕಷ್ಟ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ ಅಂತ ಅವರ ಮನೆ ದೇವಿ ಭವಿಷ್ಯವಾಣಿ ನುಡಿದಿದ್ದಾಳೆ ಸಿದ್ದರಾಮಯ್ಯರ ರಾಜಕೀಯ ಭವಿಷ್ಯ ನುಡಿದ ಮನೆ ದೇವಿ ಒಂದೇ ಕಡೆ ನಿಂತ್ರೆ ಬಲವಿಲ್ಲ ಎರಡು ಕ್ಷೇತ್ರಗಳಲ್ಲಿ ನಿಲ್ಲಲು ಸೂಚನೆ ಆದಿನಾಡು ಚಿಕ್ಕಮ್ಮ ದೇವಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕುಟುಂಬದ ಮೂಲ ದೇವತೆ ಮಂಡ್ಯ ಜಿಲ್ಲೆಯ ಚೊಟ್ಟನಹಳ್ಳಿಯಲ್ಲಿ ನೆಲೆಸಿರುವ ಚಿಕ್ಕಮ್ಮ ದೇವಿ ಇದೀಗ ಸಿದ್ದರಾಮಯ್ಯರ ರಾಜಕೀಯದ ಬಗ್ಗೆ ಭವಿಷ್ಯವಾಣಿ ನುಡಿದಿದ್ದಾಳೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಒಂದೇ ಕಡೆ ನಿಂತ್ರೆ ಬಲವಿಲ್ಲ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿ ಎಂಬ ಅರ್ಥದಲ್ಲಿ ಸೂಚನೆ ನೀಡಿದ್ದಾಳೆ ಚಿಕ್ಕಮ್ಮ ತಾಯಿ ದೇವಾಲಯಕ್ಕೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪಕ್ಷದ ಮುಖಂಡರೊಂದಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಬಳಿಕ ದೇಗುಲದ ಅರ್ಚಕ ಲಿಂಗಣ್ಣನ ಮೇಲೆ ಶಕ್ತಿ ದೇವತೆಯ ಆಹ್ವಾನಿಯಾಗಿದೆ ಈ ವೇಳೆ ಶಕ್ತಿ ದೇವತೆ ಈ ಭವಿಷ್ಯವಾಣಿ ನುಡಿದಿದ್ದಾಳೆ ಒಂದೇ ಕಡೆ ನಿಂತ್ರೆ ಪ್ರಬಲ ಶಕ್ತಿಗಳ ವಿರೋಧವಿದೆ ಎರಡು ಕಡೆ ಬಾಹುಬಲ ಚಾಚಿದ್ರೆ ನಾನು ನಿನ್ನನ್ನ ಗೆಲ್ಲಿಸಿಕೊಂಡು ಬರ್ತೇನೆ ಎಂಬ ಮಾತು ಕೊಟ್ಟಿದ್ದಾಳೆ ವರುಣಾದಿಂದಲೇ ಸ್ಪರ್ಧಿಸುವಂತೆ ತಂದೆಗೆ ಒತ್ತಾಯಿಸುತ್ತೇನೆ ಕೊನೆ ಕ್ಷಣದಲ್ಲಿ ಕ್ಷೇತ್ರ ಬದಲಾಗಬಹುದು ಎಂದ ಯತೀಂದ್ರ ಚಿಕ್ಕಮ್ಮ ದೇವಿಯ ಭವಿಷ್ಯವಾಣಿಯ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು ಕೊನೆ ಚುನಾವಣೆಯಲ್ಲಿ ವರುಣಾದಿಂದ ಸ್ಪರ್ಧಿಸುವಂತೆ ಒತ್ತಾಯಿಸುತ್ತೇನೆ ಈಗಾಗಲೇ ಕೋಲಾರದಲ್ಲಿ ಸ್ಪರ್ಧೆ ಬಗ್ಗೆ ಘೋಷಿಸಿದ್ದಾರೆ ಆದರೆ ಕೋಲಾರವೇ ಅಂತಿಮ ಅಲ್ಲ ಕೊನೆಯ ಕ್ಷಣದಲ್ಲಿ ಕ್ಷೇತ್ರ ಬದಲಾಗಬಹುದು ಎಂಬ ಮಾತನಾಡಿದ್ದಾರೆ ಜೊತೆಗೆ ದೇವಿವಾಣಿ ಬಗ್ಗೆ ದೇವಸ್ಥಾನದ ಅರ್ಚಕ ಕೂಡ ಮಾತನಾಡಿದ್ದಾರೆ ಹಲವಾರು ನೂರಾರು ಜನ ವೈರಿಗಳ ವೈರತ್ವ ಇದೆ ನಿಮಗೆ ಎಚ್ಚರಿಕೆಯಾಗಿರಿ ಎಚ್ಚರಿಕೆಯಾಗಿರಬೇಕು ಅಂದ್ರೆ ಓಸಾರಿ ಮಾಡದಂಗೆ ಎರಡು ಕಡೆ ಪೂಜೆ ಬರುತ್ತೆ ಆಚಿ ನಿಮ್ಮಿಂದೆ ನಿಂತು ನಾನು ಪಾಸ್ ಮಾಡ್ತೀನಿ ಅವರೇನು ಓಸಾರಿ ಬಂದಿರಲಿಲ್ಲ ಇಲ್ಲಿಗೆ ಗೊತ್ತಿಲ್ಲ ಅವರಿಗೆ ನಾವಂತೂ ವರ್ಣಾ ಕ್ಷೇತ್ರದಲ್ಲಿ ನಮ್ಮ ನಾಯಕರುಗಳು ಕಾರ್ಯಕರ್ತರು ವರ್ಣಾ ಕ್ಷೇತ್ರದಲ್ಲಿ ಬಂದು ನಿಂತುಕೊಳ್ಳಿ ಅಂತ ಕೇಳಿದ್ವಿ ಆದರೆ ಅವರು ಕೋಲಾರಕ್ಕೆ ಹೋಗಿ ಘೋಷಣೆ ಮಾಡಿದ್ದಾರೆ ಕೋಲಾರದಲ್ಲಿ ನಿಂತುಕೊಳ್ಳಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಹೈಕಮಾಂಡ್ ಅವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ಅದರ ಪ್ರಕಾರ ನಡೆಕೊಡ್ತೀವಿ ಅಂತ ಹೇಳ್ತಾರೆ ಈಗಲೂ ಕೂಡ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಇದಕ್ಕೆಲ್ಲ ಏಕಾಏಕಿ ತೀರ್ಮಾನ ಮಾಡ್ಕೊಳ್ಳೋಕಾಗಲ್ಲ ಏಕಪಕ್ಷೀಯ ತೀರ್ಮಾನ ಕೂಡ ಮಾಡೋಕಾಗಲ್ಲ ಹೈಕಮಾಂಡ್ ಅವರು ಚರ್ಚೆ ಮಾಡಬೇಕು ಅವರು ಕೂಡ ಒಪ್ಪಿಕೊಬೇಕು ಅದರ ನಂತರ ಎಲ್ಲಿ ಕ್ಷೇತ್ರದಲ್ಲಿ ನಿಂತ್ಕೋಬೇಕು ಅಂತ ಹೇಳಿ ತೀರ್ಮಾನ ಆಗಬೇಕು ಸೊ ತಂದೆಯವರು ಯಾವ ರೀತಿ ತೀರ್ಮಾನ ತಗೋತಾರೆ ಅಂತ ಗೊತ್ತಿಲ್ಲ ಇನ್ನು ಕೋಲಾರ ಜೊತೆಗೆ ಮತ್ತೊಂದು ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಪ್ರಶ್ನೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿದ್ದಾರೆ ವರುಣಾದಲ್ಲಿ ನಿಲ್ಲಬೇಕೆಂಬುದು ಯತೀಂದ್ರ ಅಭಿಪ್ರಾಯ ನನ್ನ ಅಭಿಪ್ರಾಯ ಒಂದೇ ಕಡೆ ನಿಲ್ಲೋದು ಅವರ ತಂದೆ ಮೇಲಿನ ಪ್ರೀತಿಯಿಂದ ಕರೀತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನನ್ನ ಅಭಿಪ್ರಾಯ ಒಂದೇ ಕಡೆ ನಿಂತುಕೊಳ್ಳೋದು ಪಾಪ ಅವರು ತಂದೆ ಮೇಲಿನ ಪ್ರೀತಿಯಿಂದ ಕರೀತಾ ಇದ್ದಾರೆ ವೋಟರ್ಸ್ ಯಾರ ಜೇಬಿನಲ್ಲೂ ಇಲ್ಲ ಗೊತ್ತಾಯ್ತಾ ಕುಮಾರಸ್ವಾಮಿ ಜೇಬಿನಲ್ಲೂ ಇಲ್ಲ ಇನ್ನೊಬ್ಬರ ಜೇಬಿನಲ್ಲೂ ಇಲ್ಲ ಜನ ಅವರ ಪ್ರತಿನಿಧಿ ಯಾರು ಬೇಕು ಅಂತ ಆಯ್ಕೆ ಮಾಡ್ಕೊಳ್ತಕ್ಕಂತ ಅದು ಅವರಿಗೆ ಸೇರುತ್ತೆ ಅವರು ತೀರ್ಮಾನ ಮಾಡ್ತಾರೆ ಅದೇನಿರಲಿ ಚಿನ್ನದ ನಾಡಿನಲ್ಲಿ ಸ್ಪರ್ಧಿಸೋದಾಗಿ ಸಿದ್ದು ಘೋಷಣೆ ಮಾಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸ್ಪರ್ಧಿಸ್ತಾರಾ ಚಿಕ್ಕಮ್ಮ ದೇವಿ ಹೇಳಿದಂತೆ ಎರಡು ಕಡೆ ಬಾಹುಗಳನ್ನು ಚಾಚ್ತಾರಾ ಅನ್ನೋದೇ ಮುಂದಿರೋ ಪ್ರಶ್ನೆ ನ್ಯೂಸ್ ಫಸ್ಟ್ ಬ್ಯೂರೋ ನ್ಯೂಸ್ ಫಸ್ಟ್ ಪ್ರತಿಕ್ಷ
ಕ್ಷಣ ನಿಮ್ಮೊಂದಿಗೆ